ಮಮಾನಂದ ಬಿರಾದಾರರು ಅಭಿಮಾನಸ ಅತಿಮಾನಸ ಅದರ ಮತ್ತು ಪ್ರಭಾವ ಇದರ ಬಗ್ಗೆ ಮಾತಾಡಲಿದ್ದಾರೆ. ಶ್ರೀಮಾತಾ ಅರವಿಂದರ ಪಾದಕಮಲಗಳಿಗೆ ನನ್ನನ್ನು ನಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಧುರ ಚೆನ್ನರಿ ನೀವು ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಆಸೀನರೆಲ್ಲ ಹಾಗೂ ತಮ್ಮೆಲ್ಲರಲ್ಲಿಯೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಕಿರಿಯರಿಲ್ಲ ಎಂಬ ಭಾವದೊಂದಿಗೆ ಶ್ರೀಮಾತೆಯ ಪಾದಚರಣಗಳಲ್ಲಿ ಸಮರ್ಪಿಸಿಕೊಂಡು ಈ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಅವತ್ತೊಂದಿನ ಇವರು ಫೋನ್ ಮಾಡಿದಾಗ ನಾನು ಹೇಳಿದ್ದು ಭಿನ್ನೆತ್ತಿಯವ್ರಿಗೆ PhD ಹಚ್ಚಿ ಕಳೆದು ಮಾತಾಡಲಿಕ್ಕೆ ಕೇಳಕತ್ತೀರಿ, ಬೇರೆ ಎಲ್ಲಿ ಮಾತಾಡಿದ್ರು ಇಲ್ಲಿ ಮಾತನಾಡೋದು, ಇದು ಪವಿತ್ರ ಭೂಮಿ, ಇದು ಪವಿತ್ರ ನೆಲ, ಇದು ಮತ್ತೊಂದು ಪಾಂಡಿತ್ಯ. ನನ್ನೆದುರಿಗೆ ಕುಳಿತ ಮಹಾನ್ ಆತ್ಮದವರ ಬಹಳಷ್ಟು ಜನರು ಶ್ರೀಮಾತಾ ಅರವಿಂದರ ದರ್ಶನ ಪಡೆದವರು. ದರ್ಶನ ಪಡೆದವರ ಬಗ್ಗೆ ಮುಂದೆನೆ ದರ್ಶನದ ಸಾಕ್ಷಾತ್ಕಾರ ಮಾತನಾಡುವುದು ಇದು ಕೂಡ ಶ್ರೀಮಾತೆಯವರು ಕೊಟ್ಟಂತಹ ಕಾರ್ಯವೇ ಎಂದು ಅಂತ ಒಂದು ಹಿರಿಯರೊಂದಿಗೆ ವಿಚಾರ ಮಾಡುತ್ತಾ ಬಂದಾಗ ಸಾವಿತ್ರಿಯ ಒಂದು ಮಾತು, ವರ್ಲ್ಡ್ ಸ್ಲೀಪ್ ಡೈಸ್ ಶೈನಿಂಗ್ ಥಾಟ್ಸ್ ಬ್ರೋಕ್ ಬರ್ನಿಂಗ್ ಐ ಎಮ್ ಬೇರ್ ಕ್ರಾಸ್ ಇನ್ ದ ಹ್ಯೂಮನ್ ನೈಟ್ ವೈಟ್ ಸ್ಟಾರ್ ಚಿಪ್ಸ್ ಆಫ್ ದ ಗಾಡ್ಸ್ ಬರ್ನ್ ಫ್ರಮ್ ದ ಪ್ರೆಸಸ್ ಆಫ್ ಲೈಫ್ ಪೇಜ್ ಬೈ ಪೇಜ್ ಟು ದ ಡಿಮ್ ಚರ್ನ್ ಆಫ್ ಬರ್ತ್ ವೇಗ್ ಒನ್ ಶರದಿಂದು. ಆ ದಿವ್ಯ ಜೀವನಕ್ಕೆ ಈ ಭೂಮಿಯನ್ನು ಅಣಿಗೊಳಿಸುವ ನಿಟ್ಟಿನಲ್ಲಿ ಬಂದಂಥ ಮಹಾನ್ ಪುಣ್ಯಾತ್ಮರ ಭೂಮಿ ನೆಲ ಈ ದಿವ್ಯ ನೆಲದ ಮೇಲೆ ನನ್ನೊಂದೆರಡು ಮಾತುಗಳು. ಅಧಿಮಾನಸ ಸುಪ್ರಮಾನಸ ಅದರ ಶಕ್ತಿ ಪ್ರಭಾವ, ಈ ಶಬ್ದಗಳೇ ಜಗತ್ತಿಗೆ ಹೊಸದಿದ್ದು. ಜಗತ್ತಿಗೆ ಎಷ್ಟು ಹೊಸದಿತ್ತು ಅಂದರೆ ಮನುಷ್ಯ ವೈಯಕ್ತಿಕವಾಗಿ ಮೋಕ್ಷ ಹೊಂದುವುದು ಭಗವಂತನ ಸಾಕ್ಷಾತ್ಕಾರ, ಅಲ್ಲಿಗೆ ಜಗತ್ತಿನ ಅಧ್ಯಾತ್ಮ ಅನ್ನುವುದು ಮುಗಿಯಿತು ಅನ್ನುವಂಥ ಕಾಲ ಇತ್ತು. ಈ ಭೂಮಿ ಹುಟ್ಟಿದಾಗಿನಿಂದ ಮುಗೀತು ಅನ್ನೋದು ಇಲ್ಲೇ ಇಲ್ಲ, ಅನ್ನಲಿಕ್ಕಾಗಿ ಮುಗೀತು ಅಂತ ಇಲ್ಲ, ಅಲ್ಲಿಯವರೆಗೆ ಇತ್ತು. ವೇರ್ ಆಲ್ ಯೋಗಾಸ್ ಆ್ಯಂಡ್ ಮೈ ಯೋಗ ಬಿಗಿನ್ಸ್ ಅಂತ ಶ್ರೀ ಅರವಿಂದ ಹೇಳಿದರು. ಎಲ್ಲರಿಗೂ PG PhD ಮುಗಿದಿತ್ತು, PhD ನಂತರ ಏನು ಪ್ರಾರಂಭ ಆಯ್ತಲ್ಲ ಅದು ಶ್ರೀ ಅರವಿಂದರು. ಅಂದರೆ ಶ್ರೀ ಅರವಿಂದರು ಅಂದರೆ ಯಾರು? ಶ್ರೀ ಅರವಿಂದರು ಯಾರು ಅಂತ ಹೇಳಿಕೊರಟ್ರೆ ಒಂದು ಸಣ್ಣದಾಗಿ ಆತ್ಮ, ನಾವೆಲ್ಲರೂ ಆತ್ಮ ಹೊಂದಿದಂಥವ್ರು, ಅದು ಪರಮಾತ್ಮನ ಸಂಕೇತ. ಆತ್ಮ ಪರಮಾತ್ಮ ವಿಶ್ವಾತ್ಮ, ಆ ವಿಶ್ವಾತ್ಮ ಅನ್ನುವಂಥ ಒಂದು ಮಹಾನ್ ಶಕ್ತಿ ಭೂಮಿಗೆ ಹುಟ್ಟಿ ಬಂತು. ಭೂಮಿಗೆ ಬಂದ ಭಗವಂತ ಶ್ರೀ ಅರವಿಂದ. ಅವರು ಭೂಮಿಗೆ ಯಾಕೆ ಬಂದರು? ಭೂಮಿ ಈ ಸೌರಮಂಡಲದಿಂದ ಸಿಡಿದಂಥ ಒಂದು ಜಡ. ಭೂಮಿ ಒಂದು ಮೊದಲೇ ನಾವೆಲ್ಲ ಭೂಮಿಯ ಬಗ್ಗೆ ಹೇಳಬೇಕು ಅಂತದಾಗಿ ಹೇಳ್ತೀವಿ, ಇಲ್ಲಿ ಏನೂ ಇರಲಿಲ್ಲ, ಇದು ಒಂದು ಬೆಂಕಿ ಇತ್ತು, ಅದು ಆರ್ತು, ಅಲ್ಲಿ ನೀರೇ ಇತ್ತು ಅಂತ. ಜಡ, ಜಲ, ಸಸ್ಯ, ಅಲ್ಲಿಯ ಪ್ರಾಣ, ನಂತರ ಮನಸ್ಸು, ಆಮೇಲೆ ಮನುಷ್ಯ ಅಂತ. ಜಡದಿಂದ ಮಾನವ, ಇದು ವಿಕಾಸ ಸಿದ್ಧಾಂತ. ಇಲ್ಲಿ ಎರಡು ವಿಕಾಸ ಸಿದ್ಧಾಂತಗಳು ಬರ್ತಾವ. ಇದು ಬಯಾಲಜಿಕಲ್ ವಿಕಾಸ, ಇಲ್ಲಿ ಯಾರೂ ಪ್ರಯತ್ನ ಪಡಲಿಲ್ಲ. ಮಂಗನಿಂದ ಮಾನವ, ಭೂಮಿಯ ಜಡತ್ವದಿಂದ ಚೇತನ ಬಂತು. ಆದರೆ ಇನ್ನೊಂದು ವಿಕಾಸ ಸಿದ್ಧಾಂತಕ್ಕೆ ಬಂದು ಹುಟ್ಟಿ ಬಂದದ್ದು ಶ್ರೀ ಅರವಿಂದ್ರ ಯಾವುದಕ್ಕೆ ಅಂತಂದರೆ ಆಧ್ಯಾತ್ಮಿಕ ವಿಕಾಸ ಸಿದ್ಧಾಂತ. ಇದು ಏನು ಅಂತಂದರೆ ಸ್ವರ್ಗ ಎಲ್ಲಿಯೋ ಅದ, ಅಲ್ಲಿಗೆ ನಾವು ಈ ದೇಹ ಬಿಟ್ಟು ಹೋಗಬೇಕು ಅಂತ ಅಲ್ಲಿಯವರೆಗೆ ಪರಿಕಲ್ಪನೆ ಇತ್ತು. ಕಾಣದ ಸ್ವರ್ಗ ಕಂಡವರಾರೋ ಗೊತ್ತಿಲ್ಲ, ಭೂಮಿಯ ಮೇಲಿದ್ದವರಾರೊಬ್ಬರು ಸ್ವರ್ಗ ಹೀಗಿದೆ ಎಂದು ಹೇಳಲೇ ಇಲ್ಲ. ಭಗವಂತ ಕಂಡಿದೆ ಎಂದು ಹೇಳಿದರೂ ಕಂಡದ್ದು ಅವರಿಗೆ ಮಾತ್ರವೇ ಇತ್ತು. ಆದರೆ ಶ್ರೀ ಅರವಿಂದರು ಹೇಳಿದ್ದು, ನೀನು ಕೂಡ ದೇವಮಾನವ, ಆ ಸ್ವರ್ಗವನ್ನು ಭೂಮಿಗೆ ಇಳಿಸಲೆಂದೇ ತಾವು ಬಂದದ್ದು ಎಂದು ಹೇಳಲಿಲ್ಲ, ಅದು ಇಳಿಸಿ ತೋರಿಸಿ ಬಿಟ್ಟರು. ಅದಕ್ಕಾಗಿಯೇ ಇವರು ಭೂಮಿಗೆ ಬಂದ ವಿಶ್ವಾತ್ಮ ಪರಮಾತ್ಮ. ಒಬ್ಬ ವ್ಯಕ್ತಿಯಿಂದ ಪುರುಷ ಮತ್ತು ಪ್ರಕೃತಿ, ಒಬ್ಬ ಗಂಡಸು ಪುರುಷ, ಪ್ರಕೃತಿ ಒಂದು ಹೆಣ್ಣು. ಭೂಮಿ ಹೇಗೆ ತನ್ನನ್ನು ವಿಕಾಸಕ್ಕೆ ಒಡ್ಕೊಂಡು ಈ ಹಸಿರು ಜೀವ ಜಲ ಚರ ಚೇತನ ಹುಟ್ಕೋತಲ್ಲ, ಶ್ರೀ ಅರವಿಂದರ ಈ ಎಲ್ಲ ಆಧ್ಯಾತ್ಮಿಕ ವಿಕಾಸಕ್ಕಾಗಿಯೇ ಮತ್ತೊಂದು ಪ್ರಕೃತಿ ಆದಿಶಕ್ತಿ
ದಿವ್ಯ ಮಾತೆ ಮೀರಾಂಬಿಕೆಯ ರೂಪದಲ್ಲಿ ಭೂಮಿಗೆ ಬಂದರು. ಈ ಇಬ್ಬರು ಭೂಮಿಗೆ ಬಂದದ್ದು ಹೇಗಿದೆ ನೋಡಿ, ಒಬ್ಬರು ದೂರದ ಫ್ರಾನ್ಸ್ನಲ್ಲಿ ಹುಟ್ಟಿದ್ದು, ಇನ್ನೊಬ್ಬರು ಭಾರತದಲ್ಲಿ. ಆ ಪ್ರಜ್ಞಾ ಸ್ತರಗಳು ಅವರಿಗೆ ಹೇಗಿದ್ದು ಅಂತಂದ್ರೆ, ಶ್ರೀಮಾತೆಯವರು 3 ವರ್ಷದ ಮಗುವಾಗಿದ್ದಾಗ, 5 ವರ್ಷದ ಮಗುವಾಗಿದ್ದಾಗ ಅವ್ರ ತಾಯಿ ಕೇಳ್ತಿದ್ರಂತ, ಯಾಕೆ ಭೂಮಿನೇ ತಲಿನಲ್ಲಿ ಉತ್ಕೊಂಡಂಗೆ ಕೂರ್ತಲ್ಲ, ನಿನಗೆ ಆಟ ಆಡೋದು ಮಾತಾಡೋದು ಏನು ಇಲ್ಲೇನು ಅಂದಾಗ ಅವರು ನಕ್ಕು ಹೇಳಿದ್ರಂತ, ಹೌದು ಇದು ಹೊತ್ಕೊಂಡೆ ಮುನ್ನಡೆಸ್ಬೇಕಾಗ್ಯದಂತೆ. ಒಂದು 5 ವರ್ಷದ ಮಗುವಿಗೆ ಬಂದಂತ ಈ ಪ್ರಜ್ಞಾಸ್ಥಿತಿ ಇತ್ತಲ್ಲ, ಅಂದು ಅವರು ಧ್ಯಾನದಲ್ಲಿ ಕಂಡ ಒಬ್ಬ ವ್ಯಕ್ತಿಯ ಚಿತ್ರ ಬರಿತಾ ಇದ್ರು. ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಅಷ್ಟೇ ಅರವಿಂದರು. ಮುಂದೆ ನಮ್ಗೆ ಅವರ ಜೀವನ ಇತಿಹಾಸದಲ್ಲಿ ಬರ್ತದ, ಪಾಂಡಿಚೇರಿಗೆ ಬಂದರು, ಒಂದು ಕಡೆ ಅವರು ಹೋಟೆಲ್ ರೆಸ್ಟೋರೆಂಟ್ ಅಲ್ಲಿ ಇದ್ದಾಗ ಅಲ್ಲಿ ಒಂದು ಕಂಡ್ರು, ಈ ಪ್ರಭು ಯಾರು ಅಂದಾಗ ಇಂಥಲ್ಲಿ ಅವರಿದೆ ಅಂತ ಹೇಳಿದಾಗ ಶ್ರೀಮಾತೆಯವರು ಬರೀತಾರೆ, ದೂರದ ಸಮುದ್ರದಿಂದ ಬರ್ತಿರ್ಬೇಕಾದಾಗೆ ನಾವು ಅದನ್ನ ಆರ ಅಂತ ಪ್ರಭಾವ ಅಂತ ಕರಿತೀವಿ. ಅವರು ಪಾಂಡಿಚೇರಿಗೆ ಬರಬೇಕಾದಾಗ ಹೇಳಿರ್ತಾರೆ, ಭಗವಂತ ನಾನು ಭೂಮಿಗೆ ಹುಟ್ಟಿ ಬಂದದ್ದು ಯಾವುದೋ ಕಾರ್ಯ ಮಾಡ್ಲಿಕ್ಕೆ ಆ ಶಕ್ತಿ ಇಲ್ಲೇ ಅದ ಅಂತ ಬರೀತಾರಂತ. ಅಲ್ಲಿ ಶ್ರೀಮಾತಾ ಅರವಿಂದರ ದರ್ಶನ ಆದ ನಂತರ ಶ್ರೀಮಾತೆಯವರು ಸಂಪೂರ್ಣವಾಗಿ ತಮ್ಮ ವೈಯಕ್ತಿಕ ಜೀವನವನ್ನು ಬಿಟ್ಟು ಪಾಂಡಿಚೇರಿಗೆ ಬಂದರು. ಶ್ರೀ ಅರವಿಂದರು ಕ್ರಾಂತಿಕಾರಿಗಳು, ಸ್ವತಂತ್ರ ಹೋರಾಟಗಾರರು ಅವರ ಜೀವನ. ಆದರೆ ಅವರ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ ಅವರೊಬ್ಬ ವಿಕಾಸವಾದ, ಎಂತಹ ವಿಕಾಸವಾದವನ್ನು ತಂದರು ಅಂತಂದರೆ, ಮಂಗನಿಂದ ಮಾನವಾದ, ಮಾನವನಿಂದ ದಿವ್ಯ ಮಾನವನಾಗುವುದು ಅವರ ವಿಕಾಸ. ಮಂಗನಿಂದ ಮಾನವರಾಗಬೇಕಾದಾಗ ಎಷ್ಟೋ ಒಂದಿಷ್ಟು ಕಳ್ಕೊಂಡು, ನಾವೆಲ್ಲ ಕಳ್ಕೊಂಡೆವು, ಬಾಲ ಕಳ್ಕೊಂಡೆವು, ಅಪ್ರಜ್ಞಾಸ್ಥಿತಿ ಕಳ್ಕೊಂಡೆವು, ಚಂಚಲ ಏನೇನೋ ಕಳ್ಕೊಂಡೆವು, ಒಂದಷ್ಟು ಪಡ್ಕೊಂಡೆವು. ಈಗ ಮಾನವರಾಗಿದ್ದು ದಿವ್ಯ ಮಾನವರಾಗಬೇಕು ಅಂದಾಗ ಎಷ್ಟನ್ನೋ ಕಳ್ಕೋಬೇಕು, ಎಷ್ಟನ್ನೋ ಪಡ್ಕೋಬೇಕು. ಮೊನ್ನೆ ನಮ್ಮ ಹಿರಿಯರ ಜೊತೆ ಮಾತಾಡಬೇಕಾದಾಗ ಬಂದರು, ನಾವ್ಯಾಕೆ ಭೂಮಿಗೆ ಬಂದೀವಿ ಅನ್ನೋದು ಕೊಟ್ಟ ಕೊನೆಯ ಒಂದು ಗುರಿ ಮನುಷ್ಯನಿಗೆ ಇರಬೇಕು. ಭೂಮಿಗೆ ಬಂದೀವಿ, ಈ ಸಾಲಿಗೆ ಹೆಚ್ಚಿವಿ. ಎಂಥ ಸಾಲಿಗೆ ಹೆಚ್ಚಿವಿ ಅಂದ್ರೆ, ಎಲ್ಲ ಥರ ಬೇರೆ ಸಾಲಿಗೆ ಹೆಚ್ಚಿಲ್ಲ, ಶ್ರೀ ಅರವಿಂದ ಶಾಲೆಗೆ ಹೆಚ್ಚಿವಿ. ಇಲ್ಲಿ ಹೆಚ್ಚಿವಿ ಅಂದ್ಬಳಕ್ಕೆ ನಾವು ಇನ್ನೇನು ಮಾಡ್ಬೇಕಾಗ್ಯದ ಅಂದ್ರೆ, ನಾವು ದಿವ್ಯ ಮಾನವರು ಆಗ್ಬೇಕಾಗ್ಯದ. ಈ ಆಗುವಂತಹ ಪ್ರಕ್ರಿಯೆ ಅದಲ್ಲ, ಅದು ಮನಸ್ಸಿನ ಸ್ತರಗಳನ್ನು ಎತ್ತರೆತ್ತರಕ್ಕೆ ನಮ್ಮನ್ನು ನಾವು ಒಯ್ದು 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 ಮಾಡ್ಕೋಬೇಕು. ಮೊದಲಿನ ಆಧ್ಯಾತ್ಮ ಚಿಂತನೆಗಳು ಹೇಗಿದ್ದು ಅಂದರೆ, ಒಬ್ಬ ವ್ಯಕ್ತಿ ತಾನು ಮಾತ್ರ ಬೆಳೀತಾ ಇದ್ದ. ಶ್ರೀಮಾತೆಯವರು ಶ್ರೀ ಅರವಿಂದರು ಏನು ಮಾಡೋದಂದರೆ, ನೀನೊಬ್ಬ ಬೆಳೆದರೆ ಸಾಕಾಗಲ್ಲ, ನಿನ್ನಿಂದ ಈ ಪ್ರಕೃತಿ ಬದಲಾಗಬೇಕು, ಈ ಭೂಮಿ ಬದಲಾಗಬೇಕು, ಸುತ್ತಲಿನವರೆಲ್ಲರೂ ಬದಲಾಗಬೇಕು. ಆ ವಿಷಯದಲ್ಲಿ ನಾವು ಮಧುರ ಚನ್ನರಿಗೆ ಅನಂತ ಕೋಟಿ ಪ್ರತಿದಿನ ಪ್ರಣಾಮಗಳನ್ನು ಸಲ್ಲಿಸಬೇಕು. ನಮಗೆ ಈ ದಿವ್ಯ ಭೂಮಿಯನ್ನು ಒದಗಿಸಿಕೊಟ್ಟವರು ಮಧುರ ಚನ್ನರು, ತಮ್ಮೊಂದಿಗೆ ತಮ್ಮವರೆಲ್ಲರನ್ನ ಕರೆದು ಈ ದಾರಿಯಲ್ಲಿ ನಡೆಸಿದವರು. ಆ ಪಥ ಇನ್ನು ಮುನ್ನಡೀತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಶ್ರೀ ಅರವಿಂದರ ಯೋಗಕ್ಕೆ ಒಂದು ಹೆಸರು, ಪೂರ್ಣ ಯೋಗ ಅಂತ. ಪೂರ್ಣ ಅಂದರೆ ನೋಡಿ, ಮನುಷ್ಯನ ಮನಸ್ಸಿಗೆ ಯಾವಾಗಲೂ ಅನ್ವೇಷಣೆ ಅನ್ನೋದು ಮುಗೀತು ಅನ್ನೋದೇ ಇಲ್ಲ, ಹೊಸದರ ಹುಡುಕಾಟ 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 ಇರ್ತದೆ. ಮನಸ್ಸು ಅಂದಾಗ ಅಜ್ಞಾನಿ ಪ್ರಜ್ಞೆಯಿಂದ ನಾವು ಈ ಸುಪ್ರಮಾನಸ್ಥ ಪ್ರಜ್ಞೆಗೆ ಬರುವಂತಹ ಸ್ತರಗಳು. ಮನಸ್ಸು ಕೆಳ ಮನಸ್ಸು ಅದು ಹೇಗಿದೆ ಅಂತಂದರೆ, ಅಜ್ಞಾನದಲ್ಲಿ ಇದೆ. ಅಲ್ಲಿ ಪ್ರಾಣ ಈ ಪ್ರಜ್ಞಾಪೂರ್ವಕವಾಗಿ ನನಗೆ ಇದು ಬೇಕು ಅನ್ನುವಂಥ ಅಭೀಪ್ಸೆ ಬಿತ್ತು. ಅಭೀಪ್ಸೆ ಅನ್ನುವ ಪದವನ್ನು ಕೂಡ ಆಧ್ಯಾತ್ಮದಲ್ಲಿ ಮೊಟ್ಟ ಮೊದಲು ತಂದವರು ಶ್ರೀ ಅರವಿಂದರು ಮತ್ತು ಮಾತೆಯವರು. ನಾವು ಶ್ರೀಮಾತ ಅನ್ನುವಂಥ ಸಣ್ಣ ಪುಸ್ತಕ ತೆಗೆದುಕೊಂಡ್ರೆ ಅದರ ಮೊಟ್ಟ ಮೊದಲನೇ ಅಧ್ಯಾಯ, 1ನೇ ಸ್ಕೂಲಿಗೆ ಹೋದ್ರೆ ನಾವು ಆ ಈ ಕಲ್ತಂಗ, ನನಗೆ ಬೇಕು, ನನಗೆ ತಾಯಿಯವರು ಬೇಕು, ನನಗೆ ಶ್ರೀ ಅರವಿಂದರು ಬೇಕು, ನಾನು ದಿವ್ಯ ಜೀವನ ಸುಪ್ರಮಾನಸವನ್ನು ಅನುಭವಿಸಬೇಕು ಅನ್ನುವಂಥ ಅಭೀಪ್ಸೆ ಎಂಥದಿರಬೇಕು ಅಂತಂದರೆ, ಜಗತ್ತಿನಾಗ ಅದ್ರ ಬಿಟ್ಟು ನನಗೆ ಇನ್ನೇನು ಬೇಡ. ಹಂಗಂದ್ರೆ ತಾಯಿಯವರು ಶ್ರೀ ಅರವಿಂದರು ಏನಾರೇ ನಮಗೆ ಸನ್ಯಾಸಿಯಾಗಿ ಇದಕ್ಕೇನಿಲ್ಲ ಅಂದರು, ಇಲ್ಲ, ಜಗತ್ತಿನ ಎಲ್ಲ ಆಧ್ಯಾತ್ಮಗಳು ಎಲ್ಲವನ್ನ ಬಿಟ್ಟು ಹೊರಗೆ ಬಾ, ನಿನಗೆ ಮೋಕ್ಷದ ಅಂತ ಹೇಳಿದ್ರು. ತಾಯಿಯವರು ಶ್ರೀ ಅರವಿಂದರು ಹಾಗೆ ಹೇಳಿಲ್ಲ, ನೀನು ಇದ್ದ ಜೀವನದಲ್ಲೇ ಇರು, ನಿನ್ನಲ್ಲಿಯೇ ನಿನ್ನ ಮನೆಯನ್ನೇ ಪಾಂಡಿಚೇರಿ ಮಾಡ್ಕೋ, ನಿನ್ನ ಮನಸ್ಸನ್ನೇ ಸಮಾಧಿ ಸ್ಥಳ ಮಾಡ್ಕೋ, ಅಂಥ ಶಾಂತಿ ನಿನ್ನಲ್ಲಿ ನೆಲೆಸಲಿಕ್ಕೆ ಸಾಧ್ಯದ ಅಂತ ಹೇಳಿದ್ರು. ವಿಕಾಸವಾದಲ್ಲಿ ಮತ್ತೆ ಏನು ಹೇಳ್ತದೆ ಅಂತಂದರೆ, ಇದಕ್ಕೆ ನಾವು ಕರೆಯೋದು ಸ್ಪಿರಿಚುವಲ್ ಎವಲ್ಯೂಷನ್ ಅಂತ ಕರಿತೀವಿ. ಎವಲ್ಯೂಷನ್ ಅಂದರೆ ವಿಕಾಸ. ಎವಲ್ಯೂಷನ್ ಆಗೋದ್ರ ಜೊತೆ ಇನಾವಲ್ಯೂಷನ್ನು ಆಗಬೇಕು. ಮೇಲೆ ಹೋಗಬೇಕು ಅಂದರೆ ಮೊದಲು ಕೆಳಗಿಳಿಬೇಕು. ಇದು ಎಂಥ ವಾದ, ನೀನು ನಿನ್ನೊಳಗೆ ಎಷ್ಟು ಒಳಗೆ 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 ಹೋಗ್ತಿಲ್ಲ ಅಷ್ಟು ಮೇಲೆ 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 ಹೋಗ್ತೀವಿ. ಅದಕ್ಕೊಂದು ಗಿಡದ ಉದಾಹರಣೆ ತಗೊಂಡ್ರೆ ಸರಿ, ಬೇರು ಎಷ್ಟು ಅಂತರಕ್ಕೆ ಇಳಿತದ, ಒಳಗಿಳಿತದ, ಮೇಲೆ ಅಷ್ಟು ದೊಡ್ಡ ಫಲ ಕೊಡ್ತಾವಲ್ಲ, ಆ ತರಹ ನಾನು ನನ್ನೊಳಗೆ ಇಳಿಯಬೇಕು ಅಂದರೆ ನಮಗೂ ಇದು ಬೇಕು ಅನ್ನೋದು ಬೇಕು. ಶ್ರೀಮಾತೆಯಲ್ಲಿ ಸರ್ವ ಸಂಪೂರ್ಣ
ಸಂಪೂರ್ಣವಾಗಿ ನಾನು ಸಮರ್ಪಣೆ ಆಗಬೇಕು. ನನ್ನ ಜೀವನದ ಪ್ರತಿ ಕ್ಷಣ ಪ್ರತಿ ಘಟನೆಗಳು ಪ್ರತಿಯೊಂದು ಹಂಗಂದ್ರೆ ನಮ್ಮ ಮನಸ್ಸು ಬುದ್ಧಿಗೆ ಏನು ಕೆಲಸ? ಮನುಷ್ಯನಿಗೆ ದೈಹಿಕ ಬೌದ್ಧಿಕ ಮಾನಸಿಕ ಮತ್ತು ಬುದ್ಧಿಶಕ್ತಿ ಇವೆಲ್ಲವೂ ನಮ್ಮನ್ನು ಹಿಡಿದು ನನಗೆ ಈ ಲೌಕಿಕದ ಐಹಿಕ ಸುಖಗಳತ್ತ ಅರಿಷಡ್ವರ್ಗಗಳನ್ನು ತಗೊಂಡು ಹೋಗ್ತೀವಲ್ಲ ಅವನ್ನೆಲ್ಲ ಬಿಟ್ಟು ತಾಯಿ ತಾನೇ ನಡೆಸ್ತಾಳೆ. ಇದಕ್ಕೆ ನಮಗೊಂದು ಉದಾಹರಣೆ, ಜಾತ್ರೆಯೊಳಗೆ ತಾಯಿ ಮಗು ಹೊಂಟಿದ್ರಂದ್ರೆ ತಾಯಿ ಹೇಳಿದ್ರಂತೆ ಕೈ ಹಿಡ್ಕೋ ಕಳ್ಕೊಳ್ತೀನಿ, ಮಗು ಹೇಳ್ತ ನಾ ಕೈ ಹಿಡ್ಕೊಳ್ಳಲ್ಲ ನೀನೇ ನನ್ನ ಕೈ ಹಿಡ್ಕೊ. ಯಾಕಂತ ಹೇಳಿದ್ರೆ ನಾ ಕೈ ಹಿಡ್ಕೊಂಡ್ರೆ ಎಲ್ಲರೂ ತಪ್ಪಿಸ್ಕೊತೀನೋ, ನೀ ಕೈ ಹಿಡ್ಕೊಂಡ್ರೆ ನನ್ನ ಒಟ್ಟ ಬಿಡಲ್ಲ. ಹಂಗೆ ತಾಯಿಯವ್ರ ಕೈಯಾಗಿ ಕೈ ಕೊಡಬೇಕು ಅಂದರೆ ಮೊದಲು ಅವರ ಪಾದಕ್ಕೆ ಸರ್ವ ಸಮರ್ಪಣೆ ಬರಬೇಕು. ನನಗೆ ಈ ಸರ್ವ ಸಮರ್ಪಣೆ ಈ ಭಗವಂತ ಬೇಕು ಅನ್ನೋದಕ್ಕೆ ಎಷ್ಟು ಅಡ್ಡಿಗಳದವ ಅವೆಲ್ಲವನ್ನು ರಿಜೆಕ್ಷನ್ ನಾನು ಬಿಡ್ತಾ 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 ಹೋಗಬೇಕು. ಈ ಅಭಿಪ್ಸೆ ಇವೆ, ಆಸ್ಪಿರೇಷನ್ ರಿಜೆಕ್ಷನ್ ಆ್ಯಂಡ್ ಸರೆಂಡರ್, ಈ ಮೂರು ಒಲಿ ಕಲ್ಲುಗಳಿದ್ದಾಗ ಇದರ ಮೇಲೆ ನಮ್ಮ ಆಧ್ಯಾತ್ಮದ ಅನ್ನ ಬೆಳೆಯಬೇಕು, ಅಲ್ಲೊಂದು ಚಿತಾಗ್ನಿ ಹುಟ್ಟಬೇಕು, ಅದು ನಮ್ಮ ಆತ್ಮ ಪ್ರಕಾಶನಕ್ಕೆ ಹೋಗಬೇಕು. ಇದನ್ನು ಅವರು ಬರೀ ಹೇಳಿಬಿಟ್ರೇನು, ಮನಸ್ಸಿಗೆ ಬಹಳಷ್ಟು ಆಲೋಚನೆಗಳು, ನಾನು ಈ ಕಡೆ ಯಾಕೆ ಹೋಗಬೇಕು, ನಾನು ಶ್ರೀಮಂತ ಆಗಬೇಕು, ಕಾರ್ ತಗೋಬೇಕು, ಬಂಗ್ಲೆ ತಗೋಬೇಕು, ಏನು ಈ ಜಗತ್ತೇ ಬೇರೆ, ಇದು ಭೌತಿಕ ಜಗತ್ತು. ನಿನ್ನ ತಾಯಿಯವರಲ್ಲಿ ಶರಣಾದಿ ಅಂದರೆ ನಿನಗೇನು ಬೇಕು ಅನ್ನೋದು ಭಗವಂತನೇ ಕೊಡ್ತಾನ, ನೀ ಬೇಡಲಿಕ್ಕೆ ಹೋಗ್ಬೇಡ. ಸ್ವೀಟ್ ಅಂಗಡಿ ಮುಂದಿತ್ತರ ಅಮ್ಮ ಗೊತ್ತಿರ್ತಾನೆ ನಿನಗೇನು ಕೊಡಿಸ್ಬೇಕು ಅಂತ, ಚಿತ್ರ ಚಿತ್ರ ಬಣ್ಣ ಬಣ್ಣ ನೋಡಿ ನೀ ಬೇಡಬೇಡ, ನೀ ಬೇಡಿದ್ರೆ ನಿನ್ನ ಆರೋಗ್ಯ ತಪ್ಪದ, ನೀ ಏನು ಇರಲಾರ ಸುಮ್ಮನಿಂದ್ರು ನಿನಗೆ ಯಾವಾಗ ಚಲೋ ಇರ್ತದ ಆ ಮಿಠಾಯಿನೇ ತಾಯಿ ಕೊಡಿಸ್ತಾಳೆ. ಅದಕ್ಕೆ ಈ ಐಹಿಕ ಭೋಗಗಳನ್ನು ಶ್ರೀಮಾತೆಯವರ ಎದುರು ನಿಂತು ನೋಡಲಾರ್ದೆ ನಾವು ಅವಳಲ್ಲಿ ಸಮರ್ಪಣೆ ಮಾಡ್ಕೊಂಡು ಬಿಟ್ಟು ನಮ್ಮನ್ನು ನಾವು ತೊಡಗಿಸ್ಕೊಂಡು ಬಿಟ್ರೆ ನಮ್ಮ ಆಲೋಚನೆಗಳು ಆ ದೈವಿ ಆಲೋಚನೆಗಳಾಗಬೇಕು, ನಮ್ಮ ವಿಚಾರಗಳು ಕೂಡ ಅಲ್ಲಿ ಇರಬೇಕು. ಮನುಷ್ಯನಿಗೆ ಒಂದು ತಾರ್ಕಿಕ ಶಕ್ತಿ ಇದೆ, ಆ ತರ್ಕಬದ್ಧತೆಯು ಕೂಡ ದೈವೀಯತೆಯ ನೆಲೆಗಟ್ಟಿನ ಮೇಲೆ ಇರಬೇಕು. ಆವಾಗ ಮಾನವ ಅಧಿಮಾನವನಾಗಲು ಸುಪ್ರಮಾನಸದ ಪ್ರಜ್ಞೆಗೆ ಹೋಗಲು ಸಾಧ್ಯ ಆಗ್ತದೆ. ಇದು ಒಂದು ದಿವಸದ್ದು ಎರಡು ದಿವಸದ್ದು ಹೇಳಿದಷ್ಟು ಸರಳವಾಗಿ ಮಾಡುವಂಥದ್ದು ಅಲ್ಲ. ಅಲ್ಲ ಅಂದರೆ ಇದು ಸಿಗುವುದಿಲ್ಲ ಅಂತಲ್ಲ, ನಾವು ಈ ಸ್ಕೂಲಿಗೆ ಹಚ್ಚೀವಿ ಅಂದರೆ ಅದು ಪಾಸ್ ಆಗಬೇಕು, ಅದಕ್ಕೆ ನಮ್ಮ ಪ್ರಯತ್ನ ಕೂಡ ಬೇಕು. ಗಿಡ ನೆಟ್ಟೀವಿ ಅಂದರೆ ಭಗವಂತ ತಾನೇ ಬೆಳೆಸ್ತಾನೆ ಅಂದ್ಬಿಟ್ರೆ ಬಿಜಾಪುರ ಜಿಲ್ಲೆದ ಗಿಡ ಒಣಗಿ ಹೋಗ್ತಾವೆ. ನಾವು ಮಳೆಗಾಲ ಬಿಟ್ಟು ಒಂದು ದಿನ ನೀರು ಹಾಕಬೇಕಲ್ಲ, ಹಂಗೆ ಪ್ರತಿ ದಿನದ ನಮ್ಮ ಸಾಧನೆ ಅದಕ್ಕಾಗಿ ಧ್ಯಾನ ಸತ್ಸಂಗ ತಾಯಿಯವರು ಶ್ರೀ ಅರವಿಂದರ ಕುರಿತ ಅಧ್ಯಯನಗಳು ಸತತವಾಗಿ ನಡೀತಾ ಇರಬೇಕು. ಇಲ್ಲಿ ಈ ಸುಪ್ರಮಾನಸ್ಥ ಪ್ರಜ್ಞೆಯಿಂದ ಮಾನವ ದಿವ್ಯ ಮಾನವನಾಗುವನು ಅಂತ. ನಾವೆಲ್ಲರೂ ಈ ರೂಪದಲ್ಲಿ ಇದ್ದೇವಲ್ಲ, ಈಗ ಯಾರನ್ನಾದರೂ ನೋಡಿದ್ರೆ ಮೊನ್ನೆ ಮಾತಾಡ್ಬೇಕಾದ್ರೆ ಈಗ ಇವ್ರಿಗೆ ಕಾಲಿಲ್ಲ, ಇವ್ರಿಗೆ ಕಣ್ಣಿಲ್ಲ, ಇವರು ಅಂಗವಿಕಲದ ರೀತಿ ನಾವು ಹೇಳ್ತೀವಿ ಯಾರಿಗಿರಿಲ್ಲ ಅಂತ. ಅವೇನು ಮಂಗ್ಯಾದ ಅಡ್ಡಾಡ್ತಾಗ್ಬಿಡು ಅಂತ ಮಗನು. ಅಧಿಮಾನಸ ಬಂತು ಸುಪ್ರಮಾನಸ ಭೂಮಿಗೆ ಬಂದಾಗ ನಾವು ಅವ್ರು ಆಗಲಿಲ್ಲ ಅಂದ್ರೆ ನಮ್ಮನ್ನ ನೋಡಿ ಅಂತಾರತ್ತ, ಇದು ಅಧಿಮಾನಸ ವಿಕಲಚೇತನದ ಇವ ಬದಲೇ ಆಗಿಲ್ಲ ಅಲ್ಲೇ ಉಳಿತಾನತ್ತ, ಮತ್ತೆ ನಾವು ಯಾಕೆ ಹಂಗೆ ಉಳಿಬೇಕು? ನಾವು ಹಲಸಂಗಿಯಲ್ಲಿ ಬೆಳೆದವರು ಹುಟ್ಟಿದವರು ಎಲ್ಲರ್ಕಿಂತ ಮೊದಲ ಆ ಶಾಲೆಯೊಳಗೆ ನಾವೇ ದಿವ್ಯ ಮಾನವರಾಗಬೇಕು. ಇದಕ್ಕೆ ಇಡೀ ವಿಶ್ವ ಜಡವಸ್ತು ಆಗಿ ಚೇತನ ಈ ಸುಪ್ರಮಾನಸ ಬರಬೇಕು ಅಂದರೆ ಅಲ್ಲೊಂದು ರೂಪಾಂತರಕಾರಿ ಚೇಂಜ್ ಅಂದರೆ ಬದಲಾವಣೆ. ಇಲ್ಲಿ ಬದಲಾವಣೆ ಅಲ್ಲ, ಬದಲಾಗುವುದಕ್ಕೂ ರೂಪಾಂತರ ಆಗುವುದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ರೂಪಾಂತರ ಅಂದರೆ ಇಲ್ಲಿ ನಾಲ್ಕು ತರಹದ ರೂಪಾಂತರಗಳು ಬರಬೇಕು, ಫಿಸಿಕಲ್ ವೈಟಲ್ ಮೆಂಟಲ್ ಆ್ಯಂಡ್ ಇಂಟೆಲೆಕ್ಚುವಲ್. ನನ್ನ ದೇಹ ಇದೇ ಕಾರ್ಯಕ್ಕೆ ರೂಪಾಂತರಗೊಳ್ಳಬೇಕು. ದೇಹದ ಅಣುರೇಣು ತೃಣಕಾಷ್ಟಗಳು ಕೂಡ ದಿವ್ಯತೆಯ ಭಾವದೊಂದಿಗೆ ವಿಲೀನಗೊಂಡು ನಾವು ಆ ದಿವ್ಯತೆಯಡೆಗೆ ಹೋಗಬೇಕು. ನನ್ನ ಮನಸ್ಸು, ನನ್ನ ಪ್ರಾಣ, ನನ್ನ ಬುದ್ಧಿಶಕ್ತಿ ಇವೆಲ್ಲವೂ ಕೂಡ ಇದಕ್ಕಾಗಿಯೇ ಮೀಸಲಿಟ್ಟು ಜೀವನದ ಪ್ರತಿ ಕ್ಷಣ ಪ್ರತಿ ಹಂತವನ್ನು ಕೂಡ ನಾವು ಮಾಡ್ತಾ ಹೋದರೆ ಅದು ಸಾಧ್ಯ. ಇಲ್ಲಿ ಶ್ರೀ ಅರವಿಂದರ ಸಿಂಬಲ್ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು, ಎರಡು ತ್ರಿಕೋನಗಳಿವೆ, ಒಂದು ತ್ರಿಕೋನ ಮೇಲ್ಮುಖವಾಗಿದೆ, ಇನ್ನೊಂದು ತ್ರಿಕೋನ ಕೆಳಮುಖವಾಗಿದೆ. ಈ ಸುಪ್ರಮಾನಸದ ಸಂಕೇತನೇ ಶ್ರೀ ಅರವಿಂದರ ಸಂಕೇತ ಅಂತ ನಮ್ಮದು. ಅಲ್ಲಿ ಒಂದು ಆರೋಹಣ, ಇನ್ನೊಂದು ಅವರೋಹಣ. ಆರೋಹಣ ಅಂದರೆ ಮೇಲೆ ಏರ್ತಾ ಹೋಗೋದು, ಅವರೋಹಣ ಅಂದರೆ ಕೆಳಗೆ ಇಳಿತಾ ಬರೋದು. ಆರೋಹಣದಲ್ಲಿ ಇದ್ದದ್ದು ಜೀವ ಜೀವನ ಪ್ರಾಣ. ನಮ್ಮೆಲ್ಲರಿಗೂ ಜೀವದ, ನಮ್ಮೆಲ್ಲರಿಗೂ ಜೀವನದ, ನಮ್ಮೆಲ್ಲರಿಗೂ ಪ್ರಾಣದ. ಇದು ಇದ್ದಾಗ ಮಾತ್ರ ಇವು ಮೂರನ್ನ ನಾವು ಮೇಲ್ಮುಖವಾಗಿ ತಗೊಂಡು ಹೋಗ್ಬೇಕು ಭಗವಂತನೆಡೆಗೆ. ಭಗವಂತ ನಮಗೇನು ಕೊಡ್ತಾನ ಆ ಕೆಳಮುಖ ತ್ರಿಕೋನದಿಂದ ಅಂದರೆ ಸತ್ ಚಿತ್ ಆನಂದ. ಇದು ಜೀವನದ ಕೊಟ್ಟ ಕೊನೆಯ ಗುರಿ. ನಾವೆಲ್ಲರೂ ಖುಷಿ ಬಯಸ್ತೀವಿ, ನಾವೆಲ್ಲರೂ ಆರೋಗ್ಯ ಬಯಸ್ತೀವಿ, ನಾವೆಲ್ಲರೂ ಬಲ ಬಯಸ್ತೀವಿ. ಇದು ನಮ್ಮ ಮನುಷ್ಯರ ಜೀವನದ ಮೂರು ಮುಖ್ಯ. ನನಗೆ ಒಳ್ಳೆ ಆರೋಗ್ಯ ಬೇಕು, ನನಗೆ ಒಳ್ಳೆ ಶಕ್ತಿ ಬೇಕು, ನನಗೆ ನಾನೆಲ್ಲರಲ್ಲಿ ಶಕ್ತಿವಂತರಾಗಿರಬೇಕು, ನಮಗೆ ಬಹಳಷ್ಟು ಖುಷಿ ಬೇಕು. ಲೌಕಿಕದ ಖುಷಿಗಳು ಕ್ಷಣಿಕ. ನಮ್ಮ ಮಕ್ಕಳು ಏನೋ ಒಂದು ಪಡೆದ್ರು ಅಂದರೆ
ಆ ಕ್ಷಣಕ್ಕೆ ಇರ್ತದ, ನೆಕ್ಸ್ಟ್ ಡೇ ಅದು ಇರಲ್ಲ. ಮತ್ತೆ ಇನ್ನೊಬ್ರು ಯಾರೋ ನಮ್ಮ ಮಕ್ಕಳಿಗಿಂತ ದೊಡ್ಡವರು ಆದ್ರೆ ಮತ್ತೆ ಹಳೆ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಗಿಂತ ದೊಡ್ಡ ಕಾರ್ ಯಾರೋ ತೊಗೊಂಡ್ರೆ ಹಳಾಗಕ್ಕೆ ಸ್ಟಾರ್ಟ್ ಆಗ್ತದೆ. ಇವೆಲ್ಲವೂ ಲೌಕಿಕ. ಈ ಅಂತಹ ಆನಂದಗಳು, ಕ್ಷಣಿಕ ಆನಂದಗಳು, ಇದನ್ನು ಬಿಟ್ಟು ಆ ಪರಮಾನಂದ, ಪರಮಾತ್ಮ ಆನಂದ, ಸಚ್ಚಿತ್ ಆನಂದದಲ್ಲ, ಅದನ್ನ ನಾನು ಭೂಮಿಯ ಮೇಲೆ ಅನುಭವಿಸಬೇಕು ಅಂದ್ರೆ ಈ ಶ್ರೀ ಅರವಿಂದರ ಯೋಗದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ಆತ್ಮವಿಕಾಸ ಇದು ನಾವು ಸತ್ಮೇಲೆ ಈ ವರ್ಷ ಹೋಗ್ಲಿ, ಈ ಜನ್ಮ ಮುಂದಿನ ಜನ್ಮಕ್ಕೆ ನೋಡೋಣ. ಶ್ರೀ ಅರವಿಂದರು ಮತ್ತು ತಾಯಿಯವರೇ ಒಂದ್ ಕಡೆ ಬರೀತಾರೆ, ಏನಂತ ಬರೀತಾರೆ ಅಂತ ಕೇಳಿದ್ರೆ, ನೀ ಏನಾರೇ ಉದ್ಧಾರ ಆಗಬೇಕಾಗಿತ್ತು ಅಂದ್ರೆ ಭೂಮಿಗೆ ಬಂದೇ ಉದ್ಧಾರ ಆಗತ್ತೆ. ಅದಕ್ಕೆ ನಾ ಬಂದಿನ ಅಂತ ಹೇಳ್ತಾರೆ ಶ್ರೀ ಅರವಿಂದರು. ಮ್ಯಾಲೆ ಕೂತು ಕೆಲಸ ಮಾಡೋಕ್ಕಲ್ಲ, ಅದಕ್ಕೆ ಕೆಳಗಿಳಗ್ ಬಂದ. ಹಂಗಂದ್ರೆ ಏನಂದ್ರೆ, ಸಶರೀರವಾಗಿ ಭೂಮಿಯ ಮೇಲೆ ಇದ್ದವರಿಗೆ ಮಾತ್ರ ಈ ಎಲ್ಲವನ್ನ ಆಗಲಿಕ್ಕೆ, ರೂಪಾಂತರ ಆಗಲಿಕ್ಕೆ ಸಾಧ್ಯ. ನಮಗೂ ದೇವರು ಇಷ್ಟು ಚಲೋ ಹುಟ್ಟಿಸ್ಯಾನ, ಅದು ಇಂಥ ಜಾಗದಲ್ಲಿ ಹುಟ್ಟಿಸ್ಯಾನ, ನಾವು ಯಾಕೆ ಆಗಬಾರ್ದು? ನಾವು ಆಗಲೇಬೇಕು, ಆಗ್ಲಿಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ. ಆ ಪ್ರಯತ್ನ ಮಾಡಬೇಕು. ಇದಾಗಬೇಕು ಅಂದರೆ ಮನುಷ್ಯನಲ್ಲಿ ಮೊಟ್ಟ ಮೊದಲು ಅಹಂಕಾರ ತ್ಯಜಿಸ್ಬೇಕು. ಸಣ್ಣ ಪುಟ್ಟದಕ್ಕೆಲ್ಲ ಇದು ನಾ ಮಾಡೀನಿ, ಇದು ನನ್ನದ, ನಾನೇ ಶಾಣೆ ಅದೀನಿ, ನಾ ಎಷ್ಟು ದೊಡ್ಡ ಮನೆ ಕಟ್ಟಿಸ್ತೇನೆ, ಎಲ್ಲಿ ನಾನು ನಾ ಅನ್ನೋ ಶಬ್ದ ಬರ್ತಲ್ಲ ಅದರ ಬದಲಾಗಿ ಒಂದು ಸಣ್ಣ ಪದ ನೀನು ಅಂತ ಹೋಗ್ಬಿಟ್ರೆ, ನಾ ಅದರ ಬದಲಾಗಿ ನೀ, ನಾ ಅಂದರೆ ನಾನಾಗ್ತೀನಿ, ನೀ ಅಂದರೆ ತಾಯಿಯವರಾಗ್ತಾರೆ. ಇದು ನಿಂದಮ್ಮ, ಇದು ನೀನು ಮಾಡಿದ್ದಮ್ಮ, ಅಮ್ಮ ಇದೆಲ್ಲ ನಿನಗೆ, ನನ್ನ ಬದಲಾಗಿ ನಾ ಬದಲಾಗಿ ನೀ ಬಂದೊಡೆ, ನಾವು ಈ ವಿಕಾಸವಾದದ ಶ್ರೀ ಪೂರ್ಣ ಯೋಗದ ಮೊಟ್ಟ ಮೊದಲನೇ ಹೆಜ್ಜೆಗಿಡುವ ಸಣ್ಣ ಪುಟ್ಟ ಮಗಳಾಗುವ ಯೋಗ್ಯತೆ ಪಡಿತೀವಿ ಅಂತ ಅರ್ಥ. ಆ ಅಹಂಕಾರ ಎಲ್ಲಿವರೆಗೆ ಇರ್ತದ ಅಲ್ಲಿಯವರೆಗೆ ನಮಗೆ ಸ್ಕೂಲ್ಗೆ ಅಡ್ಮಿಷನ್ಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಅರ್ಥ. ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೇಳ್ತಾರೆ, ಎಲಿಜಿಬಲ್ ಇದ್ದೀರಿ ಅಂದ್ರೆ ಅರ್ಹತೆ ಆಗೇನಿರುತ್ತೆ. ಈ ಶಾಲೆಗೆ ಬರ್ಬೇಕಂದ್ರ ನಾ ಅನ್ನೋದು ಅಚ್ಚು ಕಡಿ ಬಿಟ್ಟು ಇಚ್ಚು ಕಡಿ ಬಾ. ಇದು ಏನದ ಅಂದ್ರೆ, ಇದೆಲ್ಲ ಅಮ್ಮನ ಪ್ರಪಂಚ, ತಾಯಿಯವರ ಪ್ರಪಂಚ, ಇದೆಲ್ಲವೂ ನಿನ್ನದು. ಇದೆಲ್ಲ ಹೇಳಬೇಕಾದಾಗ ನನಗೊಂದಿಷ್ಟು ಸಾವಿತ್ರಿಯ ಒಂದಷ್ಟು ಲೈನ್ಗಳು ಯಾವತ್ತಿಗೆ 2018-19 ಬರೆದಿಟ್ಟಿದ್ದು, ಈ ಮಾತಿಗಾಗಿನೇ ಹಂದೆ ಬರೆದೇನು ಅಂತ ಗೊತ್ತಾಗಲಿಲ್ಲ. ಆ ಒಂದಷ್ಟು ನುಡಿಗಳು, ಎ ಗೋಲ್ಡನ್ ಫೈರ್ ಕೇಮ್ ಇನ್ ಅಂಡ್ ಬರ್ಂಟ್ ಅ ನೈಟ್ಸ್ ಹಾರ್ಟ್. ಎ ಗೋಲ್ಡನ್ ಫೈರ್, ಆ ಬಂಗಾರದ ಜ್ವಾಲೆ ಅದು ಬರ್ತದೆ ನಮ್ಮೊಳಗೂ ಬರ್ತದೆ, ಈ ಕಗ್ಗತ್ತಲೆಯನ್ನು ಹೊಡೆದೋಡಿಸ್ಲಿಕ್ಕೆ. ಇದು ಶ್ರೀ ಅರವಿಂದರ ಮಾತುಗಳು. ಅಂಡ್ ಗಾಡ್ಸ್ ಲಾಂಗ್ ನೈಟ್ಸ್ ಆರ್ ಜಸ್ಟಿಫೈಡ್ ಬೈ ದ. ಈ ರಾತ್ರಿಗಳನ್ನು ಭಗವಂತ ಮುಂಜಾನೆಯ ಬೆಳಗಿನೊಂದಿಗೆ ದೇವರು ಏನು ಮಾಡಿಬಿಡ್ತಾನಂದ್ರೆ ಜಸ್ಟಿಫೈಡ್, ಆ ಭಗವಂತ ಆ ಬೆಳಗಿನೊಂದಿಗೆ ಪ್ರಕಾಶಗೊಳಿಸ್ಬಿಡ್ತಾನೆ. ಸ್ಪ್ರಂಗ್ ಫ್ರಮ್ ಲಿಮಿಟ್ಲೆಸ್ ಮೊಮೆಂಟ್ ಆಫ್ ದೇಸ. ಈ ದಿವ್ಯ ಬಯಕೆ ನಮ್ಮಲ್ಲಿ ಇತ್ತು ಅಂತಂದರೆ ಸ್ಪ್ರಂಗ್ ಅದು ಸ್ಫುರಿಸ್ತಾನೆ. ಎಂಥದು ಲಿಮಿಟ್ಲೆಸ್ ಮೊಮೆಂಟ್ಸ್, ಅಲ್ಲಿ ಅನಂತ ಅನಂತ, ಅಲ್ಲಿ ಕೊನೆ ಎನ್ನುವುದೇ ಇಲ್ಲ. ಆ ಬ್ರಹ್ಮಾನಂದವನ್ನು ಕೂಡ ನೀನು ಪಡೀಲಿಕ್ಕೆ ಸಾಧ್ಯ, ನಾವು ಪಡೀಲಿಕ್ಕೆ ಸಾಧ್ಯ. ಇಲ್ಲಿ ಬಹುತೇಕ ಸಾವಿತ್ರಿ ಅಧ್ಯಯನದಲ್ಲಿ ಎಲ್ಲರಿಗೂ ಗೊತ್ತಿರಬೇಕು, ಜಗತ್ತಿನ ಎಲ್ಲ ಕಡೆ ಲವ್ ಅನ್ನೋದು ಎಷ್ಟು ಗ್ರಂಥಗಳಲ್ಲಿ ಅದು ಗೊತ್ತಿಲ್ಲ. ಸಾವಿತ್ರಿಯಲ್ಲಿ ಲವ್, ಬ್ಲೇಸ್, ಲೈಫ್, ಜಾಯ್, ಈ ಪದಗಳು ಹೆಂಗೆ ಬಂದವು ಅಂತಂದರೆ, ನಾನು ನನ್ನನ್ನು ಪ್ರೀತಿಸಬೇಕು, ನನ್ನವರನ್ನು ಪ್ರೀತಿಸಬೇಕು. ನನ್ನವರು ಅಂದರೆ ಕೇವಲ ರಕ್ತ ಸಂಬಂಧಿಗಳಲ್ಲ, ನಿನ್ನ ಕಣ್ಣು ನೋಡಿದ್ರೆ ಎಲ್ಲರಿಗೂ ಕಾಳಜಿ ಬರಂಗಿರಬೇಕು, ಎಲ್ಲರನ್ನೂ ನೀನು ಕಾಳಜಿ ಮಾಡುವಂತಿರಬೇಕು. ಅದು ಕೂಡ ಈ ದಿವ್ಯ ಮಾನವರ ಒಂದು ಲಕ್ಷಣ. ಇಲ್ಲಿ ನಾನು ನನ್ನದು ಎಂಬ ಸ್ವಾರ್ಥದ ಆಚೆಗೆ ಬರತಕ್ಕಂಥ ಪ್ರೇಮ ಭಾವ ನಮ್ಮಲ್ಲಿ ತುಂಬಿರಬೇಕು. ಆವಾಗ ನಮ್ಮಲ್ಲಿ ಬರ್ತಕ್ಕಂಥ ಈ ಖುಷಿ, ಆನಂದ ಅದೇನದಲ್ಲ, ಅದು ಯಾರಿಂದರೂ ಯಾವಾಗಲೂ ಪಡೀಲಿಕ್ಕೆ ಸಾಧ್ಯವಿಲ್ಲ. ಇದು ಅದರಿಂದ ಮಾತ್ರ ಸಾಧ್ಯ. ಹಂಗಂದ್ರೆ ಮನಸ್ಸಿನಲ್ಲಿ ಎಷ್ಟು ಸ್ತರಗಳು ಬರ್ತಾವ ನಮ್ಮೆಲ್ಲರಿಗೂ ಗೊತ್ತು. 1926 ನವೆಂಬರ್ 24 ಪಾಂಡಿಚೇರಿಯಲ್ಲಿ ಸಿದ್ಧಿ ದಿನವನ್ನಾಗಿ ಮಾಡ್ತಾರೆ. ಅಂದು ಅಧಿಮಾನಸ ಒಂದು ಪ್ರಜ್ಞೆಯ ಸ್ತರ. ಪ್ರಜ್ಞೆ ಅಂದ್ರೆ ಏನು ಅಂತ ಮೊದಲು ಒಂದು ತಿಳ್ಕೋಬೇಕು. ವಿಚಾರ, ಆಲೋಚನೆ, ಮನಸ್ಸು ಇದ್ರ ಆಚೆಗಿರೋದು ಪ್ರಜ್ಞೆ. ಮೈ ಮೇಲೆ ಪ್ರಜ್ಞೆ ಇಲ್ಲ ಅಂತ ಕೇಳ್ತೇನೆ. ಅದರರ್ಥ ಧರ್ಮದ ದಾರಿಯಲ್ಲಿ, ನೀತಿಯ ದಾರಿಯಲ್ಲಿ, ಬೆಳಕಿನ ದಾರಿಯಲ್ಲಿ ಹೋಗುವ ಪ್ರಜ್ಞಾ ಸ್ಥಿತಿ ಅದಲ್ಲ ಮನುಷ್ಯನ ಮನಸ್ಸಿನ ಸ್ಥಿತಿ, ಅದಕ್ಕೆ ನಾವು ಪ್ರಜ್ಞೆ ಅಂತ ಕರಿತೀವಿ. ಅಧಿಮಾನಸದ ಪ್ರಜ್ಞೆ ಅಂದು ಶ್ರೀ ಮಾತೆಯವರು ಮತ್ತು ಶ್ರೀ ಅರವಿಂದರು ಕೂಡಿ 1926 ನವೆಂಬರ್ 24 ಪಾಂಡಿಚೇರಿಗೆ ಅದನ್ನು ಇಳಿಸಿ ಅಲ್ಲಿ ನಾವು ಹೇಳ್ತೇವೆ, ಅ ಗೋಲ್ಡನ್ ಗೇಟ್ ಹ್ಯಾಸ್ ಬ್ರೋಕನ್ ಬೈ ದ ಡಿವೈನ್ ಮದರ್ ಅಂತ. ಒಂದು ಜೋರಾದ ಅಲ್ಲಿ ಸಪ್ಪಳ ಆಯಿತು. ಸಪ್ಪಳ ಆದ ತಕ್ಷಣ ಆ ಭೂಮಿಗೆ ಅಧಿಮಾನಸ ಪ್ರಜ್ಞೆ ಹಿಡಿದು ಬಂತು. ಇದು ಭೂಮಿಯ ಮೇಲೆ ಇನ್ನೊಬ್ಬರು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗ ಎಲ್ಲೋದಂದ್ರು ಸ್ವರ್ಗವನ್ನು ಭೂಮಿಗೆ ಇಳಿಸಿದ್ರಂದ್ರು. ಆ ಅಧಿಮಾನಸದ ಅನುಭವ ಪಡೆದವರು 12
ಮಹಾನ್ ಆತ್ಮಗಳು. ಅಂದು ಆ ಸ್ತರ ಬಂತು, ಅದು ಅನುಭವಿಸಿದರು. ಅದರಲ್ಲಿ ಮಧುರ ಚಂದ್ರರು ಮತ್ತು ದರಾ ಬೇಂದ್ರೆಯವರು ಕೂಡ 12 ಜನರಲ್ಲಿ ಇದ್ದವರು ಅಂತ. ಬಾಗಿಲು ತೆಗೆದ್ರು, ತಾಯಿಯವರು ಶ್ರೀ ಅರವಿಂದರು ನಿಂತಿದ್ರು. ತಾಯಿಯವರು ಶ್ರೀ ಅರವಿಂದರಿಗೆ ಕೈ ಮಾಡಿ ಹೊರಗೆ ನಡೀರಿ ಅಂತ ಹೇಳಿದ್ರು. ಶ್ರೀ ಅರವಿಂದ್ರ ಹೇಳಿದ್ರಂತೆ, ನೀವು ಹೊರಗೋಗ್ರಿ, ಕೈ ಮಾಡಿದ್ರಂತೆ. ತಾಯಿಯವರು ಮುಂದೆ ಬಂದರು, ಅವ್ರ ಹಿಂದೆ ಶ್ರೀ ಅರವಿಂದರು ಬಂದರು. ಅವರಿಬ್ಬರು ಬಂದು ಆ ಅಧಿಮಾನಸ ಶಕ್ತಿಯನ್ನು ಭುವಿಗಿಳಿಸಿ ಅದನ್ನು ಆಶ್ರಮದ ಸಿದ್ಧಿ ದಿನವನ್ನಾಗಿ ಮಾಡಿದ್ರು. ಆ ಧ್ಯಾನದ ನಂತರ ಶ್ರೀ ಅರವಿಂದರು ತಮ್ಮ ಕೋಣೆಗೆ ಹೋಗಿ ತಾವು ದೇಹ ಬಿಡುವವರೆಗೂ ಒಂದೇ ಕೋಣೆಯಲ್ಲಿದ್ದುಕೊಂಡು ಇಡೀ ತಮ್ಮ ತಪಶ್ಚರ್ಯದ ಫಲವನ್ನು ಸಾವಿತ್ರಿಯಾಗಿ ದಿವ್ಯ ಜೀವನ ಸಿಂಥೆಸಿಸ್ ಆಫ್ ಯೋಗ ಬರೀತಾ ಬರೀತಾ ಹೋದರು. ಅವರ ಎಲ್ಲ ಆ ದೈವಿ ಕಾರ್ಯಗಳನ್ನು ಮುಂದೆ ನಿಂತು ಪ್ರಕೃತಿ ಮನ ಪ್ರಕಾಶಿತ ಮನ ತರ್ಬೋದೆ ಅತಿಮಾನಸದ ಅಧಿಮಾನಸ ಸುಪ್ರಮಾನಸ ಆನಂದ್ ಸತ್ ಚಿತ್. ಇದು ಕೊಟ್ಟ ಕೊನೆಯ ಸುಪ್ರಮಾನಸ ಅಥವಾ ಅಧಿಮಾನಸ ಅಂತ ನಾವು ಕರಿತೀವಿ. ಈ ಹಂತವನ್ನು ನಾವು ಶ್ರೀ ಮಾತೆಯವರ ಮಾತುಗಳಲ್ಲಿ ಹೇಳಬೇಕು ಅಂದರೆ ಕೇಳ್ತಾರೆ ಬಹಳಷ್ಟು ಜನ ಪ್ರಶ್ನೋತ್ತರಗಳಲ್ಲಿ. ತಾಯಿಯವ್ರನ್ನ ಮತ್ತು ಶ್ರೀ ಅರವಿಂದ್ರ ಕೇಳ್ದ, ತಾಯಿಯವ್ರಿಗೆ ಕೇಳ್ದ, ತಾಯಿಯವ್ರು ಹೇಳ್ತಾರೆ ನಿಮ್ಮತ್ತೊಂದೇನು ಮಾಡಬೇಡ, ಇಲ್ಲಿ ಹೇಳದನ್ನಷ್ಟೇ ಮಾಡು. ಪ್ರತಿದಿನ ನಿನ್ನ ಬೆಳಗು ಪ್ರಾರಂಭ ಆಯಿತು ಅಂದರೆ ತಾಯಿ ಎಷ್ಟು ಜನರಿಗೆ ಈ ಬೆಳಗ್ಗೆ ಕೊಟ್ಟಿಲ್ಲ, ನನಗೂ ಈ ಬೆಳಗು ಕೊಟ್ಟು ಇಂದಿನ ದಿನ ಈ ದಿನವೆಲ್ಲ ನಿನ್ನ ಪಾದಕ್ಕೆ ಸಮರ್ಪಣೆ. ಈ ದಿನದ ಪ್ರತಿ ಕ್ಷಣವು ನಿನ್ನ ಪ್ರಜ್ಞೆಯೊಂದಿಗೆ ನಾನು ಕಳೆಯಬೇಕು. ನಾನು ಮಾಡುವ ಎಲ್ಲ ಕೆಲಸವು ನಿನ್ನ ಪ್ರಜ್ಞೆಯಲ್ಲಿಯೇ ಇರಬೇಕು ಅಂತ ಪ್ರಾರಂಭ ಮಾಡಿ ದಿನದ ಕೊನೆಗೆ ಮಲಗುವಾಗ ಅಥವಾ ನಿಮಗೆ ಸಮಯ ಸಿಕ್ಕಾಗ ಒಂದಷ್ಟು ಧ್ಯಾನ ಪ್ರಾರ್ಥನೆ ಭಕ್ತಿ ಯೋಗದ ಮೂಲಕ ಅಥವಾ ಜಪ ಇದರ ಮೂಲಕ ಶ್ರೀಮಾತ ಅರವಿಂದರನ್ನ ನಮಗೆ ಕೊಡ್ತಕ್ಕಂಥ ಈ ಇದೇನು ಅಧಿಮಾನಸ ಅಥವಾ ಸುಪ್ರಮಾನಸವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯದ ಅಂತ ಹೇಳಿಕ್ಕೆ ಸಾಧ್ಯ. ಇಲ್ಲಿ ಬೇಕು ಅನ್ನೋದು ಇಲ್ಲ ಅಂದರೆ ಇದು ಸಾಧ್ಯ ಇಲ್ಲ. ಅಹಂಕಾರದಿಂದಿದ್ದರೆ ಇದು ಆಗುವುದೇ ಇಲ್ಲ. ಇದೆಲ್ಲವನ್ನು ಇಟ್ಕೊಂಡು ನಾವು ಅಲ್ಲಿ ಹೋಗೋಣ. ಇಲ್ಲಿ ಒಂದು ಮತ್ತೆ ಸಾವಿತ್ರಿಯ ಮಾತು ನನಗೆ ನೆನಪಿಗೆ ಬರ್ತದೆ. ಈ ಫೋರ್ ಸೋಲ್ಸ್ ಕುಡ್ ಸಿ ಅಂಡ್ ಲವ್ ಅಂಡ್ ಕ್ಲಾಸ್ ಗಾಡ್ಸ್ ಟು ಇಟ್ಸ್ ಇನ್ಫಿನಿಟ್ ರೇಡಿಯನ್ಸ್ ವುಡ್ ಸೀಸ್ ಅವರ್ ಹಾರ್ಟ್ಸ್ ಅವರ್ ಬೀಯಿಂಗ್ ಇನ್ ಗಾಡ್ಸ್ ಇಮ್ಯಾಜ್ ಪಿರಮಿಡ್ ಅಂಡ್ ಅರ್ಲಿ ಲೈಫ್ ಬಿಕಮ್ ದ ಲೈಫ್ ಯು ವಾಂಟ್. ಅವಾಗ ಮಾತ್ರ ಈ ನಮ್ಮ ಜೀವನ ದಿವ್ಯ ಜೀವನ. ಈ ಫೋರ್ ಸೋಲ್ಸ್ ನನ್ನ ಆತ್ಮ ಮನಸ್ಸು ದೇಹ ಪ್ರಾಣ ಎಲ್ಲದಕ್ಕೂ ಇದು ನನಗೆ ಬೇಕು 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 ಅನ್ನಿಸ್ಬೇಕು. ಇದ್ರ ಬಿಟ್ಟು ಬೇರೆ ಯಾವುದು ಬೇಡ, ನನಗಿದೇ ಬೇಕು ಅನ್ನುವಂಥದ್ದಿರಬೇಕು. ಅವಾಗ ಮಾತ್ರ ನಾವು ಇದರಲ್ಲಿ ಬೆಳಕನ್ನು ಪಡೆಯಲು ಸಚ್ಚಿತ್ ಆನಂದ ಸುಪ್ರಮಾನಸವನ್ನು ಪಡೆಯಲು ಸಾಧ್ಯ. ನನ್ನದೇ ಒಂದು ಸಣ್ಣ ಕವನ. ಅಂದು ಭಗವಂತ ಭೂಮಿಗೆ ಅವತರಿಸಿ ಬಂದ. ಅಂದು ಭಗವಂತ ಭೂಮಿಗೆ ಅವತರಿಸಿ ಬಂದ ಆತ್ಮ ಬೆಳಗಿದ ಶ್ರೀ ಅರವಿಂದ. ಆತ್ಮ ಬೆಳಗಿಸಿದ ಶ್ರೀ ಅರವಿಂದ. ಕಣ್ಣಿಗೆ ಕಾಣದ ಕಲ್ಪನೆ ಸ್ವರ್ಗ ಎಂದ ಮನುಜನಿಗೆ ಸ್ವರ್ಗವೇ ಭುವಿಗಿಳಿಸಿ ತಂದ. ಕಣ್ಣಿಗೆ ಕಾಣದ ಕಲ್ಪನೆ ಸ್ವರ್ಗ ಎಂದ ಮನುಜನಿಗೆ ಸ್ವರ್ಗವೇ ಭುವಿಗಿಳಿಸಿ ತಂದ ವಿಶ್ವಾಂಬರ ಪರಮಾತ್ಮ ಶ್ರೀ ಅರವಿಂದ. ವಿಶ್ವಾಂಬರ ಪರಮಾತ್ಮ ಶ್ರೀ ಅರವಿಂದ ಇವರ ಕಾಯಕಕ್ಕೆಂದೇ ಭುವಿಗೆ ಅವತರಿಸಿ ಬಂದಳು ಜಗನ್ಮಾತೆ ಮೀರಾಂಬಿಕಾ. ಇವರ ಕಾಯಕಕ್ಕೆಂದೇ ಭುವಿಗೆ ಅವತರಿಸಿ ಬಂದಳು ಜಗನ್ಮಾತೆ ಮೀರಾಂಬಿಕಾ. ತನ್ನ ನಾಲ್ಕು ಶಕ್ತಿಗಳ ಮೂಲಕ ಮಹಾಸರಸ್ವತಿ ಮಹಾಲಕ್ಷ್ಮಿ ಮಹಾಕಾಳಿ ಮಹೇಶ್ವರಿಯಾಗಿ ಜಗವ ಮುನ್ನಡೆಸುವಳವಳು ನಮ್ಮನ್ನ ಕರೆದೊಯ್ಯುವಳಲ್ಲಿಗೆ. ಆತ್ಮಾವತರಣಗೊಂಡ ಆರೋಹಣ ಅವರೋಹಣ ಚೇತನ ವಿಕಾಸ ಸಿದ್ಧಾಂತ ಜಡದಿಂದ ಮಾನವ ಮಾನವನಿಂದ ದಿವ್ಯ ಮಾನವ ಜಡದಿಂದ ಮಾನವ ಮಾನವನಿಂದ ದಿವ್ಯ ಮಾನವ ಹಾದು ಹೋಗುವ ಮನಸ್ಸಿನ ಸ್ತರಲೋಕವಿದು. ಪ್ರಜ್ಞೆ ವಿಕಾಸದ ಅಧ್ಯಾತ್ಮ ಅಂತರ್ಲೋಕವಿದು. ಅದು ಅನಾವರಣಗೊಂಡ ಮಾನಸ ಪ್ರಜ್ಞೆ. ಅದರ ಅಧಿಮಾನಸ ಸುಪ್ರಮಾನಸ ಮಾನವ ದಿವ್ಯ ಮಾನವನಾಗುವ ಪಯಣ. ಮಾನವ ದಿವ್ಯ ಮಾನವನಾಗುವ ಪಯಣ ಇದು ಶ್ರೀ ಅರವಿಂದರ ಪೂರ್ಣ ಯೋಗದ ಹರದಾರಿ. ಇದು ಶ್ರೀ ಅರವಿಂದರ ಪೂರ್ಣ ಯೋಗದ ಹರದಾರಿ. ಶ್ರೀ ಅರವಿಂದರ ಸುಪ್ರಮಾನಸ ದಾರಿಯಲ್ಲಿ ನಡೆಯುವವರಿಗೆ ಬೇಕು ಮೊದಲು ಅಭಿಪ್ಸೆ. ಬೇಕು ಮೊದಲು ಅಭಿಪ್ಸೆ. ತ್ಯಜಿಸಬೇಕು ಅಹಂಕಾರ ತ್ಯಜಿಸಬೇಕು ಅಹಂಕಾರ ಬರಬೇಕು ಎಲ್ಲವೂ ಶ್ರೀ ಮಾತೆಯ ಪಾದ ಪದ್ಮಕ್ಕೆ ಸಮರ್ಪಣೆ. ಜೀವ ಜೀವನದ ಗುರಿಯೊಂದೇ ಜೀವ ಜೀವನದ ಗುರಿಯೊಂದೇ ಸುಪ್ರಮಾನಸ ಪ್ರಜ್ಞೆ ಪಡೆದು ಮಾನವರು ನಾವಾಗಬೇಕು ದಿವ್ಯ ಮಾನವರು ಮಾನವರು ನಾವಾಗಬೇಕು ದಿವ್ಯ ಮಾನವರು. ಇದನ್ನು ಭುವಿಯ ಮೇಲೆ ಸಾಧಿಸಿ ತೋರಿಸಿ ಅಧಿಮಾನಸವ ಭುವಿಗಿಳಿಸಿದರು. ಅಂದು ಶ್ರೀಮಾತೆ ಒಡೆದಳು ಸ್ವರ್ಣ ಬಾಗಿಲು ಧರೆಗಿಳಿದು ತಂದಳು ನವೆಂಬರ್ 24 1924.
ಅಂದಿನ ಅಧಿಮಾನಸದ ಆ ಸ್ವರ್ಗ ಸುಖವನ್ನುಂಡವರು ಹನ್ನೆರಡು ಜನ ಪುಣ್ಯಾತ್ಮರು, ಹನ್ನೆರಡು ಜನ ಪವಿತ್ರಾತ್ಮರು. ಅದರಲ್ಲಿ ನಮ್ಮಜ್ಜ ಮಧುರ ಚೆನ್ನರೊಬ್ಬರು. ಅದಕ್ಕೆಂದೇ ನಾವಿಲ್ಲಿ ಕೂಡಿದ್ದು ಹುಟ್ಟಿದ್ದು. ಕೈ ಹಿಡಿದು ನಡೆಸುವಳ ತಾಯಿ, ಕೈ ಹಿಡಿದು ನಡೆಸುವಳ ತಾಯಿ, ಮುನ್ನಡೆಯುವ ಅಭಿಪ್ಸೆ ನಮಗೆ ಬೇಕು. ಮುನ್ನಡೆಯುವ ಅಭಿಪ್ಸೆ ನಮಗೆ ಬೇಕು. ಎಲ್ಲದರಲ್ಲಿ ನಾವು ಅದನ್ನೇ ಕಾಣುತ್ತಲಿರಬೇಕು. ಎಲ್ಲವನ್ನು ಬಿಟ್ಟು ನನಗದೇ ಬೇಕು ಎಂಬ ಭಾವ ನಮ್ಮಲ್ಲಿರಬೇಕು. ಪ್ರತಿ ಕ್ಷಣವೂ ಆನಂದಿಸಬೇಕು, ಪ್ರತಿ ಕ್ಷಣವೂ ಆನಂದಿಸಬೇಕು. ದಿವ್ಯತೆಯ ಆ ಅಮೃತವನ್ನು ಉಂಡವನಿಗೆ ಗೊತ್ತು, ಉಂಡವರ ರುಚಿ. ನಾವು ರೂಪಾಂತರವಾಗಬೇಕು, ನಾವು ರೂಪಾಂತರವಾಗಬೇಕು. ದೈಹಿಕ ಮಾನಸಿಕ ಬೌದ್ಧಿಕ ಸ್ತರಗಳೆಲ್ಲವೂ ನನ್ನ ಜೀವನದ ಪ್ರತಿ ಕ್ಷಣ, ನನ್ನ ದೇಹದ ಪ್ರತಿ ಕಣ, ಮನಸ್ಸಿನ ಪ್ರತಿ ಭಾವವು ರೂಪಾಂತರಗೊಳ್ಳಬೇಕು. ಅದು ಶ್ರೀ ಮಾತೆಯ ಚರಣ ಕಮಲಕ್ಕೆ ಸಮರ್ಪಣೆಯಾಗಬೇಕು. ಅದು ನನ್ನೊಳಗೆ ನಾನಿಳಿಯಬೇಕು, ನನ್ನೊಳಗೆ ನಾನಿಳಿಯಬೇಕು. ಏರುತ್ತಲಿರಬೇಕು ಅದ ಅವರೋಹಣ, ಏರುತ್ತಲಿರಬೇಕು ಅದ ಅವರೋಹಣ. ನನ್ನೊಳಗೆ ನಾನಿಳಿಯಬೇಕು. ಅದು ಏರುತ್ತಲಿರಬೇಕು ಆರೋಹಣ, ಇಳಿಯತ್ತಲಿರಬೇಕು ಅವರೋಹಣ. ಎತ್ತರೆತ್ತರದ ಅಧಿಮಾನಸದ ಪ್ರಜ್ಞಾಸ್ತರಕ್ಕೆ, ಎತ್ತರೆತ್ತರದ ಅಧಿಮಾನಸದ ಪ್ರಜ್ಞಾಸ್ತರಕ್ಕೆ ಭುವಿಗೆ ಬಂದದ್ದು ಸಾರ್ಥಕವಾಗಬೇಕು, ಭುವಿಗೆ ನಾವು ಬಂದದ್ದು ಸಾರ್ಥಕವಾಗಬೇಕು. ನಾವು ದಿವ್ಯಮಾನವರಾಗಬೇಕು, ನಾವು ದಿವ್ಯಮಾನವರಾಗಬೇಕು. ಇದು ಶ್ರೀಯ ಮಾತಾ ಅರವಿಂದರ ಗುರಿ. ನಮ್ಮ ಜೀವನದ ಗುರಿಯು ಹಿಂದೆ ಎಂದು ಹೇಳುತ್ತಾ ಬಹಳ ಸಣ್ಣವರಿಗೆ ಬಹಳ ದೊಡ್ಡ ವಿಷಯ ಕೊಟ್ಟಿದ್ರಿ. ಇದನ್ನು ಶ್ರೀ ಮಾತೆಯವರ ಪಾದಕ್ಕೆ ಅರ್ಪಿಸಿ ಇಂತಹ ಪವಿತ್ರ ನೆಲದಲ್ಲಿ ನನ್ನೆರಡು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಿದ್ದೆ. ಶ್ರೀ ಮಾತೆಯವರ ಅದು ತಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಅರ್ಪಿಸಿಕೊಂಡು